ಇವತ್ತು ಮಹಾತ್ಮ ಗಾಂಧೀಜಿಯವರ ಅತಿಯಾದಂಥ ದಿನ. ಶಾಂತಿ ಕದಡವರು ಯಾರು ಅಂತಂದರೆ ಗೋಡ್ಸೆ ಅವರ ಅನುಯಾಯಿ ಅನುಯಾಯಿಗಳೇ. ಗೋಡ್ಸೆಯನ್ನು ಪೂಜಿಸ್ತಕ್ಕಂಥವ್ರು ಕೂಡ ನಮ್ಮ ನಡುವೆ ಇದ್ದಾರೆ. ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗ್ತಾರೆ. ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗ್ತಾರೆ. ಎಲ್ಲರನ್ನೂ ಕೂಡ ಮನುಷ್ಯರಾಗಿ ಕಾಣ್ತಾ ಇದ್ದೀವಿ. ಅದರಿಂದ ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ಇರಬೇಕೇ ಹೊರತು ದ್ವೇಷ ಇರಬಾರ್ದು. ಇದನ್ನು ನಮಗೆ ಮಹಾತ್ಮ ಗಾಂಧೀಜಿಯವರು ಬಿಟ್ಟೋಗಿರ್ತಕ್ಕಂಥ ಯಾರನ್ನು ದ್ವೇಷಿಸಬಾರ್ದು. ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಬೇಕು. ಅಣ್ಣ ತಂದಿರಂತೆ ನೋಡಬೇಕು. ಒಂದು ತಾಯಿ ಮಕ್ಕಳಂತೆ ಬರತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಸೊ ಅದನ್ನು ಗಾಂಧೀಜಿಯವರು ಸತ್ಯ ಅಹಿಂಸೆಯ ಮೂಲಕ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಮಹಾನ್ ಪುರುಷ. ಅದಕ್ಕೆ ಅವ್ರನ್ನ ನಾವು ಮಹಾತ್ಮ ಅಂತ ಕರಿತೀವಿ. ಎಲ್ರಿಗೂ ಮಹಾತ್ಮ ಅಂತ ಕರೆಯೋಕ್ಕಾಗಲ್ಲ, ಎಲ್ರಿಗೂ ರಾಷ್ಟ್ರಪಿತ ಅಂತ ಕರೆಯೋಕ್ಕಾಗಲ್ಲ. ಇಡೀ ದೇಶದಲ್ಲಿ ಅವರೊಬ್ಬರನ್ನೇ ಮಹಾತ್ಮ ರಾಷ್ಟ್ರಪಿತ ಅಂತ ವ್ಯಕ್ತಿಯನ್ನು ಕೊಂದಾಕ್ದವರು, ಅವರನ್ನು ಗೋಡ್ಸೆಯನ್ನು ಪೂಜಿಸ್ತಕ್ಕಂಥವ್ರು ಕೂಡ ನಮ್ಮ ನಡುವೆ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರಿಗೆ ಕರ್ನಾಟಕ ಜನರ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಅವರನ್ನು ಸ್ಮರಿಸ್ಕೊಂಡು ಅವರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಗಾಂಧೀಜಿಯವರು ರಾಮರಾಜ್ಯದ ಕನಸಿನ ಜೊತೆಗೆ ಶಾಂತಿಯ ಸಂದೇಶವನ್ನು ಸಾರದು, ಆದರೆ ಇತ್ತೀಚೆಗೆ ನಡೀತಾ ಇರುವಂಥ ಬೆಳವಣಿಗೆಗಳನ್ನ ನೋಡಿದಾಗ ಶಾಂತಿಯನ್ನು ಕದಡುವಂಥ ಕೆಲಸಗಳಾಗ್ತಿದೆ ಅಂತ ತಮ್ಗೆ ಅನಿಸುತ್ತಾ ಸರ್? ಅನಿಸುತ್ತಲ್ಲ, ನೋಡ್ತಾ ಇದ್ದೀವಿ. ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ. ಶಾಂತಿ ಕದಡವ್ರು ಯಾರು ಅಂತಂದರೆ ಗೋಡ್ಸೆ ಅವರ ಯಾರು ಅವರ ಅನುಯಾಯಿಗಳೇ ಇದನ್ನು ಮಾಡ್ತಾ ಇರ್ತಕ್ಕಂಥವ್ರು. ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದಾಗಬೇಕು. ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗಬಾರ್ದು. ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗಬಾರ್ದು. ಮಂಡ್ಯ ಘಟನೆಗೆ ಅಲ್ಲಿನ ಜಿಲ್ಲಾಡಳಿತ ವೈಫಲ್ಯ ಅಂತ ಸಂಸದೆ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ ಸರ್. ಏನಂತ ಅಲ್ಲಿನ ಇದು ಜಿಲ್ಲಾಡಳಿತ ವೈಫಲ್ಯದಿಂದ ಈ ರೀತಿ ಘಟನೆ ಆಗಿದೆ ಅಂತ ಸರ್? ಏನು ವೈಫಲ್ಯ ಅಂದ್ರೆ ಏನು ನೀನು ಹೇಳ ನಿಮಗೆ ನಿಮಗೆ ಏನು ವೈಫಲ್ಯ ಅಂತ ನೀನು ಅವ್ರು ಹೇಳಿದ್ದಲ್ಲ, ಏನು ಕಾರಣ ಕೊಟ್ಟರು ವೈಫಲ್ಯ ಅಂತ ಅನ್ನೋಕ್ಕೆ? ಅಲ್ಲಿ ಮೊದಲೇ ಅನುಮತಿ ಕೊಡೋದಿಲ್ಲ, ಯಾಕೆ ಕೊಡಬೇಕಾಗಿತ್ತು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಅನುಮತಿ ಕೊಟ್ಟ ಸಿ ಒತ್ತಾಯ ಮಾಡಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ಏನಂತ ಅನುಮತಿ ಕೊಟ್ಟಿರೋದು? ಏನಂತ ಅನುಮತಿ ಕೊಟ್ಟಿರೋದು ರೀ? ಅಲ್ಲಿ ರಾಷ್ಟ್ರಧ್ವಜ ಆರಿಸಿ, ಇಲ್ಲಿವರೆ ಕನ್ನಡ ಧ್ವಜ ಆರಿಸಿ ಅಂತ ಮುಚ್ಚುಳಿಕೆ ಬರ್ಕೊಟ್ಟವ್ರೆ ಇವರು ಅಲ್ವಾ. ಮುಚ್ಚುಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ ಯಾವುದೇ ಪಕ್ಷದ ಬಾವುಟ ಆರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್. ಕೊಟ್ಟಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು? ಮುಚ್ಚುಳಿಕೆಯೆಲ್ಲ ಬರ್ಕೊಟ್ಬಿಟ್ಟು ಹಾಂ, ಅದರರ್ಥ ಅದನ್ನು ರಾಜಕೀಯ ಗುಡಿಸಿ ಅದರ ಲಾಭ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಪ್ರಯತ್ನ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.